welcome to my fitness canada channel. This is Shivaran. Thanks for subscribing my channel and thanks for your loving support. ಮತ್ತೆ ಈ ವಿಡಿಯೋದಲ್ಲಿ ನಾವು ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ಟ್ರೈನ್ ಮಾಡೋದಕ್ಕೆ ಎರಡು ಹೊಸ ವೇರಿಯೇಷನ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಎರಡು ವೇರಿಯೇಷನ್ಸ್ ಗಳು ಯಾವ? ಈ ಎರಡು ವೇರಿಯೇಷನ್ಸ್ ಗಳ ಮುಖಾಂತರ ನಾವು ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ನಾವು ಯಾವ ರೀತಿಯಾಗಿ ಟ್ರೈನ್ ಮಾಡ್ಕೊಳ್ಬಹುದು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ವಿಡಿಯೋನ ನೀವು ಸ್ಕಿಪ್ ನ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿದ್ರೆ ಖಂಡಿತ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ನೀವು ಟ್ರೈನ್ ಮಾಡೋದಕ್ಕೆ ಎರಡು ಹೊಸ ವೇರಿಯೇಷನ್ಸ್ ಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಏನೋ ನಮ್ಮ ಚಾನೆಲ್ನ यार सब्सक्राइब ಮಾಡಿವೋ ದಯವಿಟ್ಟು ಮರಿಯದರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಸ್ ಗಳ ಅಪ್ಡೇಟ್ ಗಾಗಿ ಬೆಲ್ ಐಕಾನ್ ಕೂಡ ಮರಿಯದೆ ಪ್ರೆಸ್ ಮಾಡಿ. ಸೋ ಫ್ರೆಂಡ್ಸ್, ಮನೆಗೆ ಯಾರು ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನಾವು ಯೂಶುವಲ್ ಆಗಿ ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ನಾವು ಟ್ರೈನ್ ಮಾಡೋದಕ್ಕೆ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ಮಾಡ್ತಾ ಇರ್ತೀವಿ. ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ನಾವು ಈ ರೀತಿ ಬಾರ್ಬೆಲ್ ಇಂದ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ. ತುಂಬಾ ಜನಕ್ಕೆ ಈ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ಅಂತಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ. ಆದ್ರೆ ನಾವು ಯಾವ ರೀತಿ ಟ್ರೈನ್ ಮಾಡ್ಕೊಳ್ಬೇಕು, ಈ ಎಕ್ಸರ್ಸೈಸ್ ನ ಪರ್ಫಾರ್ಮ್ ಮಾಡೋದ್ರಿಂದ ಯಾವ ಮಸಲ್ಸ್ ಗೆ ಎಫೆಕ್ಟ್ ಕೊಡುತ್ತೆ ಅಂತಾನೂ ಕೂಡ ಗೊತ್ತಿರೋದಿಲ್ಲ. ಫ್ರೆಂಡ್ಸ್, ಈಗ ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತೀನಿ, ಈ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ನಾವು ಮಾಡೋದ್ರಿಂದ ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ನಾವು ತುಂಬಾನೇ ಪ್ರಾಪರ್ ಆಗಿ ಗ್ರೋ ಮಾಡ್ಕೊಳ್ಬಹುದು. ಆದ್ರೆ ನಾವು ಈಗ ಬಾರ್ಬೆಲ್ ಇಂದ ತುಂಬಾ ಜನ ಮಾಡ್ತಾನೆ ಇರ್ತಾರೆ. ಫ್ರೆಂಡ್ಸ್, ಈಗ ನಾವು ಇದರಲ್ಲೇ ಡಂಬಲ್ಸ್ ಇಂದ ಮಾಡೋಣ. ಎರಡು ವೇರಿಯೇಷನ್ಸ್ ಅಂದ್ರೆ ಒಂದು ವೇರಿಯೇಷನ್ ನಾವು ಡಂಬಲ್ಸ್ ಇಂದ ಪರ್ಫಾರ್ಮ್ ಮಾಡೋಣ, ಮತ್ತೆ ಇನ್ನೊಂದು ವೇರಿಯೇಷನ್ ನಾವು ಪ್ಲೇಟ್ ಇಂದ ಪರ್ಫಾರ್ಮ್ ಮಾಡೋಣ. ಫ್ರೆಂಡ್ಸ್, ಈ ಎರಡು ವೇರಿಯೇಷನ್ ಕೂಡ ತುಂಬಾನೇ ಬೆಸ್ಟ್ ವೇರಿಯೇಷನ್ ಆಗಿದೆ. ಫ್ರೆಂಡ್ಸ್, ಈಗ ನಾವು ಫಸ್ಟ್ ಡಂಬಲ್ಸ್ ಇಂದ ಈ ವೇರಿಯೇಷನ್ ಪರ್ಫಾರ್ಮ್ ಮಾಡೋಣ. ಫ್ರೆಂಡ್ಸ್, ಈಗ ನೋಡಬಹುದು ನೀವು ಈಗ ಬಾರ್ಬೆಲ್ ಇಂದ ಯಾವ ರೀತಿಯ ಪರ್ಫಾರ್ಮ್ ಮಾಡಿದ್ರು ಅದೇ ರೀತಿಯಾಗಿ ನೀವು ಡಂಬಲ್ ನ ಇಲ್ಲಿ ಹೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಡಂಬಲ್ಸ್ ಗಳ ಮುಖಾಂತರ ನೀವು ಸೇಮ್ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ನೀವು ಈ ರೀತಿಯಾಗಿ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಈ ಒಂದು ಡಂಬಲ್ಸ್ ಇಂದ ಈ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ನಾವು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ಸ್ಲೋ ಆಗಿ ನಾವು ಎಕ್ಸರ್ಸೈಸ್ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಬಹುದು ನಮ್ಮ ನೀಸ್ ಗಳನ್ನ ಸ್ವಲ್ಪ ಲೈಟ್ ಆಗಿ ಬೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಡೆಡ್ ಲಿಫ್ಟ್ ನಾವು ಮಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಈ ಡಂಬಲ್ಸ್ ಗಳನ್ನ ನಾವು ಕೆಳಗಡೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿ ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ತುಂಬಾನೇ ಪ್ರಾಪರ್ ಆಗಿ ಕಾಂಟ್ರಾಕ್ಟ್ ಆಗುತ್ತೋ ಅಲ್ಲಿವರೆಗೂ ಮಾತ್ರ ನಾವು ಕೆಳಗಡೆ ಹೋಗ್ಬೇಕಾಗಿದೆ. ಅದಾದ ತಕ್ಷಣ ನಾವು ಮತ್ತೆ ಈ ರೀತಿಯಾಗಿ ಮೇಲ್ಗಡೆ ಬರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದನ್ನೇ ನಾವು ಈ ರೀತಿಯಾಗಿ 3-4 ಸೆಟ್ಸ್ ನ ಮಾಡ್ಕೊಳ್ಬಹುದು. ಮತ್ತೆ ರ್ಯಾಪಿಟೇಷನ್ ಬಂದ್ಬಿಟ್ಟು ನೀವು ಫಸ್ಟ್ ಒಂದು ಸೆಟ್ ಅಲ್ಲಿ ನೀವು 15 ರ್ಯಾಪಿಟೇಷನ್ ಮಾಡ್ಕೊಳ್ಬಹುದು. ಮತ್ತೆ ಸೆಕೆಂಡ್ ಸೆಟ್ ಅಲ್ಲಿ ನೀವು ಬೇಕಾದ್ರೆ ಆ ಒಂದು ಡಂಬಲ್ಸ್ ಗಳಿಗೆ ಸ್ವಲ್ಪ ವೇಟ್ಸ್ ಗಳನ್ನ ನೀವು ಆಡ್ ಮಾಡಿ ರ್ಯಾಪಿಟೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ನೀವು 3-4 ಸೆಟ್ಸ್ ನ ಮಾಡಬೇಕಾಗುತ್ತೆ. ಮತ್ತೆ ಆ ಒಂದು ಡಂಬಲ್ಸ್ ಗಳ ವೇಟ್ಸ್ ಗಳನ್ನ ನೀವು ಚೇಂಜ್ ಮಾಡ್ತಾ ಹೋದಾಗ ಏನಾಗುತ್ತೆ, ಆ ಡಂಬಲ್ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ನಾವು ಮಾಡೋದ್ರಿಂದ ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ಗೆ ತುಂಬಾನೇ ಪ್ರಾಪರ್ ಆದ ಒಂದು ಎಫೆಕ್ಟ್ ಬೆಳೆದು ಮತ್ತೆ ಆ ಹ್ಯಾಮ್ಸ್ಟ್ರಿಂಗ್ ಮಸಲ್ ನಾವು ತುಂಬಾನೇ ಪ್ರಾಪರ್ ಆಗಿ ಗ್ರೋ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈಗ ನಾವು ಇದರಲ್ಲೇ ಸೆಕೆಂಡ್ ವೇರಿಯೇಷನ್ ನ ಮಾಡ್ತಾ ಇದೀವಿ. ಈ ಪ್ಲೇಟ್ಸ್ ಇಂದ ನಾವೀಗ ಈ ವೇರಿಯೇಷನ್ ಪರ್ಫಾರ್ಮ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಈಗ ನೀವು ಡಂಬಲ್ಸ್ ಇಂದ ಯಾವ ರೀತಿಯಾಗಿ ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ನೀವು ಪರ್ಫಾರ್ಮ್ ಮಾಡಿದ್ರು ಸೇಮ್ ಅದೇ ರೀತಿಯಾಗಿ ನೀವು ಈ ಒಂದು ಪ್ಲೇಟ್ ಇಂದ ನೀವು ಈ ರೀತಿಯಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನೀವು ಈ ಪ್ಲೇಟ್ಸ್ ನೀವು ಗ್ರಿಪ್ ನ ಮಾಡೋದಕ್ಕೆ ತುಂಬಾನೇ ಪ್ರಾಪರ್ ಆಗಿ ಪ್ಲೇಟ್ ನ ನೀವು ಗ್ರಿಪ್ ನ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಆ ಗ್ರಿಪ್ ಮಿಸ್ ಆದ್ರೂ ಕೂಡ ಆ ಕಾಲ್ ಮೇಲೆ ನಿಮಗೆ ಆ ಪ್ಲೇಟ್ ಬೀಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಆ ಪ್ಲೇಟ್ ನ ತುಂಬಾನೇ ಪ್ರಾಪರ್ ಆಗಿ ಗ್ರಿಪ್ ನ ಮಾಡಿ ಇದನ್ನು ಕೂಡ ಅಷ್ಟೇ ನೀವು ಈಗ ಡಂಬಲ್ಸ್ ಇಂದ ಯಾವ ರೀತಿಯ ಪರ್ಫಾರ್ಮ್ ಮಾಡೋದು ಇದರಿಂದ ಕೂಡ ನೀವು ಅದೇ ರೀತಿಯಾದ ಒಂದು ಪರ್ಫಾರ್ಮೆನ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನು ಕೂಡ ಅಷ್ಟೇ ನೀವು 3-4 ಸೆಟ್ಸ್ ನ ಮಾಡ್ಕೊಳ್ಬಹುದು. ರ್ಯಾಪಿಟೇಷನ್ ಕೂಡ ಅಷ್ಟೇ ನೀವು 15-8-10 ರ್ಯಾಪಿಟೇಷನ್ ಮಾಡಬಹುದು. ನೀವು 4 ಸೆಟ್ಸ್ ನ ಮಾಡ್ತಾ ಇದ್ರೆ ಅಥವಾ ನೀವು 3 ಸೆಟ್ಸ್ ನ ಮಾಡ್ತಾ ಇದ್ರೆ 15-10 ರ್ಯಾಪಿಟೇಷನ್ ನೀವು ಪರ್ಫಾರ್ಮ್ ಮಾಡಬಹುದು. ಫ್ರೆಂಡ್ಸ್, ಇದರಲ್ಲೂ ಕೂಡ ಅಷ್ಟೇ ನೀವು ಫಸ್ಟ್ ನೀವು ಲೈಟ್ ವೇಟ್ ಪ್ಲೇಟ್ ನ ನೀವು ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಪರ್ಫೆಕ್ಟ್ ಆಗಿ ನೀವು ಮಾಡ್ತಾ ಇದ್ರೆ ಅಂದಾಗ ನೀವು ಏನ್ ಮಾಡಬಹುದು, ಸ್ವಲ್ಪ ವೇಟ್ ನ ಜಾಸ್ತಿ ಇರುವಂತಹ ಒಂದು ಪ್ಲೇಟ್ ನೀವು ಯೂಸ್ ಮಾಡಿ ಅದರಲ್ಲೂ ಕೂಡ ಇದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ನ ನೀವು ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಆಗ ನೋಡೋದಲ್ಲ ಈ ವಿಡಿಯೋ ನಿಮ್ಗೆ ಹೇಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಸಲ್ ಟ್ರೈನ್ ಮಾಡುವಂತ ಎರಡು ಹೊಸ ವೇರಿಯೇಷನ್ಸ್ ನಿಮಗೆ ಹೇಗೆ ಅನಿಸುತ್ತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇದರಲ್ಲಿ ಯಾರು ನೀವು ಈ ರೀತಿಯ ಒಂದು ವೇರಿಯೇಷನ್ಸ್ ಗಳನ್ನ ನೀವು ಪರ್ಫಾರ್ಮ್ ಮಾಡಿದ್ರೆ ಅವ್ರ ನನಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಯಾಕಂದ್ರೆ ನೀವು ಯಾವ ರೀತಿಯ ಎಕ್ಸರ್ಸೈಸ್ ಗಳನ್ನ ನೀವು ಮಾಡ್ತಾ ಇದ್ರೆ ಅಂತ ನನಗೆ ತುಂಬಾನೇ ಒಂದು ಪ್ರಾಪರ್ ಆದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಮಿಂದ. ಸೊ ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಎಕ್ಸರ್ಸೈಸ್ ಜೊತೆಗೆ ನಾವು ಮತ್ತೆ ಮೀಟ್ ಆಗೋಣ. ಎಲ್ಲರಿಗೂ ಸ್ಟೇ ಫಿಟ್, ಸ್ಟೇ ಹೆಲ್ದಿ.